ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಚಪಾತಿ ಮತ್ತು ತರಕಾರಿ ಸಾಗುನ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಅಂದರೆ ನಾವು ಬಂದು ಹಾಸನ ಸೈಡು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ಹೋಟೆಲ್ ಸ್ಟೈಲು ಬಾಂಬೆ ಸ್ಟೈಲು ಆ ಥರ ತೋರಿಸ್ತಿಲ್ಲ. ನಮ್ಮ ಊರಿನಲ್ಲಿ ನಾವು ಯಾವ ರೀತಿ ಮಾಡ್ತೀವಿ, ಗೌಡ್ರ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಹಾಸನ ಸೈಡು ಅಂದರೆ ಮಲೆನಾಡು ಅಂದ್ಕೊಂತಾರೆ, ಆದರೆ ನಾವು ಮಲೆನಾಡು ಸೈಡ್ ಅಲ್ಲ, ಸಕಲೇಶ್ಪುರ ಸೈಡ್ ಆ ಸೈಡ್ ಅವರಲ್ಲ. ನಾವು ಬಂದು ದುದ್ದ ಗಣಸಿ ಈ ಕಡೆ ಸೈಡ್ ಅವರು. ಯಾರಾದರೂ ಈ ಕಡೆ ಸೈಡ್ ಅವರು ಆ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ. ನಾವು ನಮ್ಮೂರಿನಲ್ಲೆಲ್ಲ ಇದೇ ರೀತಿಯೇ ನಾವು ಮಾಡೋದು, ತರಕಾರಿ ಸಾಗು ಮತ್ತು ಚಪಾತಿನ. ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ನೀಟಾಗಿ ನಾದಬೇಕು. ನಾದಿದ್ರೇ ತುಂಬಾ ಸ್ಮೂತಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಆಯಿಲ್ನ ಹಾಕ್ತಾ ಇಲ್ಲ, ಹಾಗೇ ಕಲಿಸಿದ್ದೀನಿ. ನೀರು ಮತ್ತು ಉಪ್ಪನ್ನ ಹಾಕಿ ಕಲಸಿ ಇಟ್ಟಿದ್ದೀನಿ. ಇವಾಗ ಬನ್ನಿ, ತರಕಾರಿ ಸಾಗುನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಕಡೆಯೆಲ್ಲ ನಾವು ಇದೇ ರೀತಿಯೇ ಮಾಡೋದು, ಯಾವುದೇ ರೀತಿ ಹೋಟೆಲ್ ಸ್ಟೈಲು ಅಲ್ಲ ಇದು, ಡಾಬಾ ಸ್ಟೈಲು ಅಲ್ಲ. ನಮ್ಮೂರಿನಲ್ಲಿ ಮೊದಲಿಂದ ಯಾವ ರೀತಿ ಮಾಡಿದರು ಆ ಥರ ನಾನು ಇವಾಗ ಮಾಡೋದನ್ನ ತೋರಿಸ್ತೀನಿ. ನಮ್ಮ ಸೈಡು ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಓಪನ್ ಪಾತ್ರೆಲ್ಲೂ ಮಾಡ್ಬೋದು, ಕುಕ್ಕರ್ನಲ್ಲೂ ಮಾಡ್ಬೋದು. ಕುಕ್ಕರ್ನಲ್ಲಿ ಮಾಡಿದರೂ ವಿಷಲ್ ಹಾಕ್ಸೋ ಅಂಥ ಅವಶ್ಯಕತೆ ಏನೂ ಇರಲ್ಲ, ಹಾಗೇನೂ ಮಾಡ್ಬೋದು. ನಾನಾದರೆ ಇಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ, ಸ್ಟೀಲ್ ಕುಕ್ಕರ್ ಇದು. ಇದು ನೋಡ್ತಾ ಇರ್ಬೋದು. ಆ ಕಡೆ ಸೈಡು ನೆನ್ನೆ ದಾಲ್ ಮಾಡಿದ್ದೆ, ದಾಲು ಸ್ವಲ್ಪ ಮಿಕ್ಕಿದೆ. ಚಪಾತಿಗೆ ದಾಲು ಕೂಡ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ದಾಲು ಕೂಡ. ದಾಲು ಮತ್ತು ಸಾಗು ಎರಡೂ ಕೂಡ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಮತ್ತು ಒಂದು ಮೆಣಸು ಒಂದು ಲವಂಗ ಹಾಕಿದ್ದೀನಿ. ಜಾಸ್ತಿ ಮಸಾಲೆ ಐಟಮ್ ಹಾಕಿಲ್ಲ, ತುಂಬಾ ಖಾರ ಆದರೆ ನನ್ನ ಮಗ ತಿನ್ನಲ್ಲ ಅಂತ. ಇವಾಗ ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿನೇ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ತೀನಿ. ಇವಾಗ ಟೊಮೊಟೊ ಮತ್ತು ಈರುಳ್ಳಿನ ಫಸ್ಟು ಫ್ರೈ ಮಾಡ್ಕೋತೀನಿ. ನೀಟಾಗಿ ಈರುಳ್ಳಿ ಫ್ರೈ ಆಗಬೇಕು. ಈ ಕಡೆ ದಾಲು ಅದು ಸ್ವಲ್ಪ ತಡ ಹಿಡಿಯುತ್ತೆ ಅಂತ ನೋಡ್ತಾ ಇದ್ದೆ. ಅದು ಸ್ಟೀಲ್ದು ಬಂದು ಅಷ್ಟು ಕ್ವಾಲಿಟಿ ಇಲ್ಲ, ದಾಲು ಇಟ್ಟಿರೋಂಥದ್ದು ಕುಕ್ವೇರ್ ಸೆಟ್ಟು, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ಅವಾಗವಾಗ. ಇವಾಗ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಫ್ರೈ ಆಗಲಿ ಅಂತ ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ನಾವೆಲ್ಲ ನಮ್ಮೂರ ಸೈಡು ಇದೇ ರೀತಿಯೇ ಮಾಡೋದು ಸಾಗುನ, ತರಕಾರಿ ಸಾಗುನ. ನಾನಿವಾಗ ಫ್ರೈ ಆಗಲಿ ಅಂತ ಸ್ವಲ್ಪ ಇವಾಗ ಉಪ್ಪನ್ನು ಹಾಕ್ತೀನಿ. ದಾಲಿಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ದಾಲಿಗೂ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕಿದ್ರಾಯಿತು. ನಾನು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ತೀನಿ. ಮಕ್ಕಳು ತಿನ್ನೋದ್ರಿಂದ ಉಪ್ಪು ಖಾರ ಎರಡನ್ನೂ ಕೂಡ ಮೀಡಿಯಮ್ಮಾಗೆ ಹಾಕೋದು, ನಾನು ಜಾಸ್ತಿ ಹಾಕಲ್ಲ, ಇಲ್ಲಾಂದರೆ ಟೇಸ್ಟೇ ಹೋಗುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಕೂಡ ಟೇಸ್ಟೇ ಹೋಗುತ್ತೆ, ಸಾಗೋದು ನೀಟಾಗಿ ಬರೋದಿಲ್ಲ ಟೇಸ್ಟು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಕಡೆ ಸೈಡು ಯಾರಾದರೂ ದುದ್ದ ಮತ್ತು ಗಣಸಿ ಸೈಡ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರು ನೋಡಿದ್ದೀರಾ ಅಂತ, ನನಗೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಕುಟಾಣಿಲಿ ಕುಟ್ಟಿ ರೆಡಿ ಮಾಡಿದ್ದೆ. ನಾನು ಇದನ್ನು ಆವಾಗಲೇ ಜಸ್ಟ್ ಫ್ರೆಶ್ಶಾಗಿ ಮಾಡ್ಕೋತೀನಿ. ನಾನು ಮಾಡಿ ಫ್ರಿಡ್ಜಲ್ಲಿ ಇಟ್ಟಲ್ಲ, ತುಂಬಾ ರೇರು. ಮಾಡ್ತೀನಿ ನಾನು ಕೂಡ, ಆದರೆ ತುಂಬ ರೇರಲ್ಲಿ ಮಾಡ್ತೀನಿ ಅಷ್ಟೇ. ಯಾವಾಗಲಾರ ಒಂದು ಟೈಮು ಮಾಡೋದಷ್ಟೇ, ಇನ್ನೆಲ್ಲ ಟೈಮಲ್ಲೂ ನಾನು ಫ್ರೆಶ್ಶಾಗಿ ಆವಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟಾಣಿ ಇರುತ್ತಲ್ಲ ಅದರಲ್ಲೇ ಕುಟ್ಟಿ ಪೇಸ್ಟ್ ಮಾಡಿಬಿಟ್ಟು ಹಾಕೋದು. ನಾನು ಯಾವುದೇ ರೀತಿ ಸ್ಟೋರೇಜ್ ಮಾಡೋಕ್ಕೆ ಹೋಗಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಆವಾಗಲೇ ಮಾಡಿ ಆವಾಗಲೇ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ. ಹಿಂದಿನ ಕಾಲದಲ್ಲ ಆವಾಗಲೇ ಮಾಡಿ ಆವಾಗಲೇ ತಿನ್ನೋರಲ್ಲ, ಅದಕ್ಕೋಸ್ಕರನೇ ಅವರು ಅಷ್ಟು ಗಟ್ಟಿ ಮುಟ್ಟಾಗಿರೋದು. ಇವಾಗ ನಾನು ಅದು ಫ್ರೈ ಆಗೋದ್ರೊಳಗೆ ನಾನು ಇಲ್ಲಿ
ಮಿಕ್ಸಿಗೆ ಏನೇನು ರುಬ್ಬೋದಕ್ಕೆ ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡ್ಕೋತೀನಿ. ನಾನಿಲ್ಲಿ ಕಾಯಿನ ಬಳಸಲ್ಲ, ನಾನು ಬಂದು ಕೊಬ್ಬರಿನ ಬಳಸ್ತೀನಿ. ಕೊಬ್ಬರಿ ಬಳಸೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಏನೇನು ಮಸಾಲೆ ಬೇಕು ಅದನ್ನು ರೆಡಿ ಮಾಡ್ಕೋತೀನಿ. ಇವಾಗ ಫ್ರೈ ಆಗ್ತಾಯಿದ್ದಿಲ್ಲ, ಅದಕ್ಕೆ ಸಾಂಬಾರ್ ಪುಡಿನ ಹಾಕ್ತಾಯಿದ್ದೀನಿ. ಸಾಂಬಾರ್ ಪುಡಿ ಹಾಕೋದ್ರಿಂದ ಎಣ್ಣೆನಲ್ಲೇ ಫ್ರೈ ಆಗೋದ್ರಿಂದ ಅದರದ್ದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ನಾನು ಇದು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಇವಾಗ. ಅದು ಎಣ್ಣೆನಲ್ಲಿ ಫ್ರೈ ಆಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರದ್ದು ಹಸಿ ಸ್ಮೆಲ್ಲ ಎಲ್ಲ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ. ಈಗ ನಾನು ಅದಕ್ಕೆ ತರಕಾರಿ ಏನೇನು ರೆಡಿ ಮಾಡಿದ್ದೆ ಆ ತರಕಾರಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಬಟಾಣಿ ಹಾಕಿದ್ದೀನಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಮತ್ತು ಅದಕ್ಕೆ ಆಲೂಗೆಡ್ಡೆ ಸೇರಿಸ್ತೀನಿ. ಇವಾಗ ಈ ಮೂರು ತರಕಾರಿನ ಹಾಕಿದ್ದೀನಿ. ಸಾಗುಗೆ ಅಷ್ಟೇ, ಈ ಮೂರು ತರಕಾರಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇನ್ನು ಬೇರೆ ಯಾವ ತರಕಾರಿ ಅಷ್ಟು ಸೂಟ್ ಆಗಲ್ಲ ಅಂತ ಅಂದ್ಕೋತೀನಿ. ಬಟಾಣಿ ಮತ್ತು ಆಲೂಗೆಡ್ಡೆ ಕ್ಯಾರೆಟೇ ಮಾಡೋದಕ್ಕೆ ಈ ಮೂರು ತರಕಾರಿನೂ ಹಾಕಿ ಇವಾಗ ನಾನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಈ ಮಸಾಲೆ ಏನಿತ್ತು ಅದಕ್ಕೆ ಮಿಕ್ಸ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದರೆ ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಜೊತೆ ಅದು ಕೂಡ ಬಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಮತ್ತು ಕಡಲೆ ಹಾಕಿದ್ದೀನಿ. ಮೇಯ್ನ್ ಇದಕ್ಕೆ ಬಂದು ಮಸಾಲೆ ಬಂದು ಇದೇ ಒಂದು ಮೊಗ್ಗು ಹಾಕಿದ್ದೀನಿ, ಆಮೇಲೆ ಚಕ್ಕೆ ಹಾಕಿದ್ದೀನಿ, ಒಂದು ಏಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ, ಆಮೇಲೆ ಒಂದೆರಡು ಕಾಳು ಮೆಣಸು ಮತ್ತು ಎರಡು ಲವಂಗ. ನಾನು ಮಸಾಲೆ ನೋಡಿ ಮಸಾಲೆ ಪುಡಿ ಹಾಕಿಲ್ಲ, ನಾನು ಈ ಮಿಕ್ಸಿ ಗ್ರೈಂಡರ್ಗೆ ರುಬ್ಬೋದಕ್ಕೇ ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಕಡಲೆ, ಕಡಲೆಪಪ್ಪು ಅಂತ ಏನಂತಾರೆ ಅದು, ಇದೇ ಮೇಯ್ನ್ ಅದಕ್ಕೆ ಬಂದು ಟೆಕ್ಸ್ಚರ್ ಚೆನ್ನಾಗಿ ಕೊಡೋ ಅಂಥದ್ದು ಇದೇ ಮಸಾಲೆ. ಇದೇ ಥರನೇ ನಾವು ರೆಡಿ ಮಾಡಿ ಹಾಕೋದು. ಕೆಲವ್ರು ಹಾಕಲ್ಲ, ಕಾಯಿ ಹಾಕೋರು ಕೆಲವ್ರು ಹಾಕ್ತಾರೆ, ಇಲ್ಲ ಕಾಯಿ ಮತ್ತು ಕೊಬ್ಬರಿ ಏನೂ ಹಾಕಲ್ಲ. ಆದರೆ ನಾವು ಬಂದು ಕಾಯಿ ಮತ್ತು ಕಾಯಿ ಹಾಕಲ್ಲ, ಕೊಬ್ಬರಿ ಮತ್ತು ಕಡಲೆ, ಇದಕ್ಕೇ ನಾವು ಎಲ್ಲ ಮಸಾಲೆ ಐಟಮ್ನೂ ಹಾಕಿ ರುಬ್ತೀವಿ. ಹಾಗಾಗಿ ಸಪ್ರೇಟಾಗಿ ನಾವು ಗರ್ರ ಮಸಾಲೆ ಅಂತ ಏನೂ ಹಾಕೋಕ್ಕೆ ಹೋಗಲ್ಲ. ಈ ಥರ ಮಾಡಿ ಹಾಕಿದ್ರಂತೂ ಸಾಗು ತುಂಬ ಅಂದರೆ ತುಂಬಾ ಟೇಸ್ಟ್ ಬರುತ್ತೆ. ಕೊಬ್ಬರಿ ಹಾಕಿರ್ತೀವಲ್ಲ ನೋಡಿ, ಆ ಕೊಬ್ಬರಿನೇ ತುಂಬಾ ಟೇಸ್ಟ್ ಕೊಡೋದು. ನಾನಿಲ್ಲಿ ನಾವಿರೋದೇ ಇಬ್ಬರು, ಆದರೆ ನಾನು ನಾಲ್ಕು ಜನಕ್ಕಾಗೋವಷ್ಟನ್ನು ಮಾಡ್ತಾಯಿದ್ದೀನಿ. ಏಕೆಂದರೆ ನಮ್ಮ ಮನೆಯವರಿಗೆ ಆಫೀಸಿಗೆಲ್ಲ ಕೊಟ್ಟು ಕಳಿಸ್ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಏಕೆಂದರೆ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಬೇಕು, ಇಲ್ಲ ಕಡಲೆ ಗಟ್ಟಿ ಬಂದುಬಿಡುತ್ತಿಲ್ಲ ಅಂದರೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅಷ್ಟು ನೋಡಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಕಡಲೆಗೆ ಸ್ವಲ್ಪ ನೀರು ಹಾಕಲೇಬೇಕು, ಗಟ್ಟಿಯಾಗುತ್ತೆ. ಮತ್ತು ಇಲ್ಲಿ ನಾನು ನಾಲ್ಕು ಜನಕ್ಕಾಗೋಷ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನೋಡಿ ನೀರು ಹಾಕ್ತಾ ಇದ್ದೀನಿ, ಗಟ್ಟಿ ಇದೆ ಮತ್ತು ಅದು ಕುದ್ರೆ ಚೆನ್ನಾಗಿ ಇನ್ನೂ ಗಟ್ಟಿ ಬರುತ್ತೆ. ಕೊಬ್ಬರಿ ಮತ್ತು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೂ ಆಗುತ್ತೆ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬಂದು ಮೇಯ್ನ್ ಮಸಾಲೆ ಬಂದು ಕೊಬ್ಬರಿ ಮತ್ತು ಕಡಲೆ ಇದೇ ಮೇಯ್ನು ಇದಕ್ಕೆ ಮಸಾಲೆ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಕುದಕ್ಸ್ಬೇಕು. ತುಂಬಾ ಈಸಿ ಮತ್ತು ಬೇಗನೆ ಮಾಡ್ಬೋದು. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ತಗೊಂಡೋಗೋದಕ್ಕೂ ಅಷ್ಟೇ, ಬೆಳಗ್ಗೆ ಬೇಗನೆ ಮಾಡೋ ಅಂಥ ಸಾಗು ಇದು. ಇಲ್ಲಿ ಯಾವುದೇ ರೀತಿಯಾದಂಥ ಟೈಮ್ ಆಗಲ್ಲ. ಇವಾಗ ನಾನು ಫ್ರೆಶ್ ಕ್ರೀಮು ಹಾಕ್ತಾಯಿದ್ದೀನಿ, ಮನೇಲೇ ರೆಡಿ ಮಾಡಿರೋ ಅಂಥ ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಅಷ್ಟೇ, ಫ್ರೆಶ್ ಕ್ರೀಮ್ನು ಅಷ್ಟೇ, ಹೊರಗಡೆ ನಾನು ಅಂಗಡಿಯಿಂದ ತರಲ್ಲ, ಮನೇಲೇ ರೆಡಿ ಮಾಡ್ತೀನಿ. ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಆದಷ್ಟು ಎಲ್ಲನೂ ಮನೇಲೇ ಪ್ರಿಪೇರ್ ಮಾಡಿ, ಅಂಗಡಿಯಿಂದ ತರೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಮನೇಲಿ ಮಕ್ಕಳಿರೋದ್ರಿಂದ ಮಕ್ಕಳಿಗೆ ಆದಷ್ಟು ನಾವು ಮನೆ ಫುಡ್ನ ಕೊಡೋದಕ್ಕೆ ಟ್ರೈ ಮಾಡಬೇಕು. ಆದರೂ ಹೊರಗಡೆ ಫುಡ್ ಕೊಡ್ದಲೇ ಇರೋದು ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ, ಆದರೂ ಆದಷ್ಟು ಮನೆಯಲ್ಲೇ ಫುಡ್ನ ಪ್ರಿಪೇರ್ ಮಾಡಬೇಕು ನಾವು. ಅದಕ್ಕೋಸ್ಕರ ಫ್ರೆಶ್ ಕ್ರೀಮನ್ನು ನಾನು ಮನೇಲೇ ರೆಡಿ ಮಾಡಿದ್ದೀನಿ. ಇವಾಗ ಕುಕ್ಕರ್ ಕ್ಯಾಪ ಹಾಕ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ, ಆದರೆ ನಾನು ಹಾಕ್ತೆ ಬೇಗ ಆಗಲಿ ಸ್ವಲ್ಪ ಅಂತ. ಇವಾಗ ಸ್ವಲ್ಪ ಪಾತ್ರೆಗಳಿದ್ದು ಎಲ್ಲನೂ ತೊಳ್ಕೊತಾ ಇದ್ದೀನಿ ನೋಡಿ, ಅಷ್ಟು ಮಾಡೋದ್ರೊಳಗೆ ಇಷ್ಟು ಪಾತ್ರೆ ಆಗಿದೆ. ಹಾಗಾಗಿ ಇವಾಗ ಪಾತ್ರೆಗಳೆಲ್ಲನೂ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಅರೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಸಾಗುನ ಯಾವ ರೀತಿ ಮಾಡೋದು ಅಂತ.
ನೀವು ಕೂಡ ಇಷ್ಟೇ ಈಸಿಲಿ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ನಾನು ಬಾಂಬೆ ಸ್ಟೈಲು ಮತ್ತು ಹೋಟೆಲ್ಲು ದರ್ಶಿನಿ ಸ್ಟೈಲು ಆ ಥರ ಮಾಡಿಲ್ಲ. ಇದು ಬಂದು ನಮ್ಮೂರಿನಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಸಿಂಪಲ್ಲಾಗೇ ಮಾಡಿದ್ದೀನಿ. ಬೇಗ ಆಗುತ್ತೆ, ಇದು ಮಾತ್ರ ಲೇಟ್ ಆಗಲ್ಲ. ಒಂದು 10 ನಿಮಿಷದಲ್ಲೇ ಸಾಗು ರೆಡಿ ಆಗುತ್ತೆ, ಬೇಗನೆ ಈಸಿ ಆಗುತ್ತೆ. ಇವಾಗ ನಾನು ಸಿಂಕಲ್ಲನ್ನು ಅವಾಗವಾಗಿನ ಪಾತ್ರೆನ ಆವಾಗಲೇ ತೊಳ್ಕೊತೀನಿ, ಮತ್ತು ಆ ಸಿಂಕ್ನು ಅಷ್ಟೇ ಆವಾಗಲೇ ನೀಟ್ ಮಾಡೋಕ್ಕೆ ಬಿಡ್ತೀನಿ. ಇಲ್ಲ ಅಂದರೆ ಅಯ್ಯೋ ಅದೇ ಒಂದು ಟೈಮ್ ಆಗೋಗುತ್ತೆ. ಆವಾಗವಾಗಲೇ ಕ್ಲೀನ್ ಮಾಡೋದ್ರಿಂದ ನಮಗೂ ಕೂಡ ಈಸಿ ಆಗುತ್ತೆ. ಇವಾಗ ನೋಡಿ ಚಪಾತಿ ಹರಿತಾ ಇದ್ದೀನಿ. ಚಪಾತಿ ನೋಡಿ, ನನ್ನ ಮಗ ಆಲ್ರೆಡಿ ಬಂದು ಕೂತಿದ್ದಾನೆ. ನನಗೆ ಚಪಾತಿ ಮಾಡೋದಕ್ಕೆ ರೊಟ್ಟಿ ಮಾಡೋದಕ್ಕೆ ನನ್ನ ಮಗ ಬಿಡೋದಿಲ್ಲ, ಅವನೇ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅಲ್ಲಿ ಚಪಾತಿಗೆ ಇನ್ನೇನಿಲ್ಲ, ಮಾಮೂಲಿ ಎಲ್ಲರೂ ಮಾಡೋ ರೀತಿ ಸ್ವಲ್ಪ ಚಪಾತಿಗೆ ಎಣ್ಣೆ ಹಾಕಿ ಮತ್ತು ಫೋಲ್ಡ್ ಮಾಡಿ ಇದನ್ನು ಅರಿತಾ ಇರೋದು ನಾನು. ಈಗ ಮಾಮೂಲಿ ಎಲ್ಲರೂ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು. ನನ್ನ ಮಗನೂ ಕೂಡ ಅಲ್ಲೇ ಕೂತಿದ್ದಾನೆ, ಚಪಾತಿ ಮಾಡ್ತೀನಿ ಅಂತ. ಮಕ್ಕಳಿದ್ದಾಗ ವೀಡಿಯೋ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ನಾನು ತುಂಬ ಯೂಟ್ಯೂಬರ್ಸ್ನ ನೋಡ್ತಾ ಇರ್ತೀನಿ, ಮಕ್ಕಳಿರ್ತಾರಲ್ಲ ಯಾವ ರೀತಿ ವೀಡಿಯೋ ಮಾಡ್ತಾ ಇರ್ತಾರಂತ. ನೋಡಿ ನನ್ನ ಮಗ ಕಾಣ್ತಾ ಇಲ್ಲ, ನಾನು ಕಾಣ್ತಾ ಇಲ್ಲ, ಕೊಡು ಅಂತಿದ್ದ ಫೋನ. ನಾನು ಕಾಣ್ತಾ ಇದೆಯಾ ನೋಡು ಅಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದಾನೆ. ಇವಾಗ ಫೋನ್ ತಾಣಕ್ಕೆಲ್ಲ ಬರ್ತಾನೆ. ತುಂಬ ಅಂದರೆ ತುಂಬಾ ಕಷ್ಟ ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡೋದು ಯೂಟ್ಯೂಬ್ ಮಾಡೋದು ಅಂದರು ತುಂಬಾ ಕಷ್ಟ. ಅಯ್ಯೋ ಮಾಡ್ತಿದ್ದಾರಲ್ಲ ನಿಜವಾಗ್ಲೂ ಅವರೆಲ್ಲರೂ ಗ್ರೇಟು. ನನಗಂತೂ ಮಾಡೋದಕ್ಕೆ ಬಿಡೋದೇ ಇಲ್ಲ, ಫೋನ್ ತಗೊಂಡೋಗೋದು ಇನ್ನೇನಾರ ಕಿತಾಪತಿ. ನನ್ನ ಮಗನ ತುಂಬಾ ಕಿತಾಪತಿ, ಮಕ್ಕಳಿಟ್ಕೊಂಡು ಯೂಟ್ಯೂಬ್ ಮಾಡೋದು ಅಂದರೆ ಹರಸ ಹಸ ಅಂತಲೇ ಹೇಳ್ಬೋದು. ಈ ಚಪಾತಿ ಎಲ್ಲ ನಾನು ಒಂದೇ ಸಲ ಹರ್ಕೊಂಬಿಡ್ತೀನಿ, ಯಾಕೆಂದರೆ ಒಂದು ಅರಿತ ಒಂದು ಬೇಸ್ತ ಮಾಡೋಕ್ಕಾಗಲ್ಲ. ನನ್ನ ಮಗ ಇಲ್ಲಿ ಅರ್ದು ಬಿಟ್ಟು ಹೋದರೆ ಎಲ್ಲ ಇದು ಮಾಡ್ತಾನೆ. ಅದಕ್ಕೋಸ್ಕರ ಎಲ್ಲನೂ ಅರ್ದು ಒಂದೇ ಸಲ ರೆಡಿ ಮಾಡಿಬಿಟ್ಟು ಆಮೇಲೆ ಒಂದೇ ಸಲ ಬೇಯಿಸ್ಬಿಡ್ತೀನಿ, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟನ್ನೇ ಹರ್ಕೊಂಬಿಡ್ತೀನಿ. ನೋಡಿ ಎಲ್ಲನೂ ಚಪಾತಿ ಎಲ್ಲನೂ ಮೊದಲನೇ ಅರ್ದಿಟ್ಟಿದ್ದೀನಿ. ಈ ಥರ ಮಾಡಿದರೂ ಈಸಿನೂ ಆಗುತ್ತೆ. ಕೆಲವರು ಈ ಥರ ಇಷ್ಟಪಡಲ್ಲ, ಅಲ್ಲಿ ಅರಿತಾ ಇರ್ತಾರೆ ಒಂದು ಕಡೆ ಬೇಯಿಸ್ತಾ ಇರ್ತಾರೆ, ನನಗೆ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೊದಲೇ ಎಷ್ಟು ಬೇಕು ಅಂತ ಅಷ್ಟನ್ನು ಅರ್ದ್ಬಿಟ್ಟು ಹಾಕ್ತೀನಿ. ಆಮೇಲೆ ಒಂದೊಂದಾಗಿ ಬೇಗ ಬೇಗ ಬೇಯಿಸೋದಕ್ಕೂ ಈಸಿ ಆಗುತ್ತೆ ನನಗೆ. ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ನೀವು ಯಾವ ಮೆಥಡ್ನ ಫಾಲೋ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೆಲ್ಲನೂ ನಾನು ತೋರಿಸ್ನಿಲ್ಲ, ಅಯ್ಯೋ ನನ್ನ ಮಗ ಫೋನೇ ಕೊಡ್ನಿಲ್ಲ ಅವಾಗ. ಅದಕ್ಕೋಸ್ಕರನೇ ಎಣ್ಣೆ ಮೇಲೆ ಮತ್ತು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೇಯಿಸ್ಬೇಕು. ಮಾತ್ರ ಬೇಯಿಸುವಾಗಲೂ ಅಷ್ಟೇ, ಆದಷ್ಟು ಸಿಮ್ಮಲ್ಲಿಟ್ಟು ಕಡಿಮೆ ಊರಿನಲ್ಲೇ ಇಟ್ಟು ಚಪಾತಿನ ಬೇಯಿಸ್ಬೇಕು. ಇಲ್ಲ ಹೈ ಫ್ಲೇಮಲ್ಲಿ ಇಟ್ಟಿರೋ ಚಪಾತಿ ಎಲ್ಲ ಸೀದೋಗಿರುತ್ತೆ, ಬೆಂದಿರಲ್ಲ ಅಷ್ಟೇ. ನಾನಿವಾಗ ಬೇಯಿಸ್ಬಿಟ್ಟು ಆರ್ಟ್ ಬಾಕ್ಸಿಗೆ ಹಾಕ್ತೀನಿ, ಯಾಕೆಂದರೆ ಸ್ಮೂತಾಗಿ ಇರುತ್ತೆ. ಆರ್ಟ್ ಬಾಕ್ಸಿಗೆ ಹಾಕಿದರೆ ಬಿಸಿನೂ ಇರುತ್ತೆ ಸ್ಮೂತಾಗೂ ಇರುತ್ತೆ. ಅದಕ್ಕೋಸ್ಕರ ನಾನು ಆರ್ಟ್ ಬಾಕ್ಸಿಗೆ ಹಾಕ್ಬಿಟ್ಟು ಇಡ್ತೀನಿ. ಇಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಬಂದು ಸ್ಮೂತಾಗಿರುತ್ತೆ, ಯಾವಾಗ ಬೇಕಾದರೂ ತಿನ್ಬೋದು, ಅಷ್ಟು ಸ್ಮೂತಾಗಿರುತ್ತೆ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಈಗ ಚಪಾತಿ ಎಲ್ಲ ಬೇಯಿಸಿ ಆಯಿತು, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಚಪಾತಿ ಎಲ್ಲ. ಇವಾಗ ಸಾಗು ಯಾವ ರೀತಿ ಬಂದಿದೆ ನೋಡೋಣ, ಬನ್ನಿ ನೋಡಿ ಚಪಾತಿ ತುಂಬಾ ಸ್ಮೂತ್ ಇದೆ. ಆರ್ಟ್ ಬಾಕ್ಸಿಗೆ ಮಾಡಿದ ತಕ್ಷಣ ಹಾಕೋದ್ರಿಂದ ಬಿಸಿನೂ ಇರುತ್ತೆ, ತುಂಬಾ ಸ್ಮೂತ್ ಇರುತ್ತೆ, ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮಾತ್ರ ತುಂಬಾ ಸ್ಮೂತಾಗಿತ್ತು. ಇವಾಗ ನೋಡಿ ಸಾಗು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಕ್ವಾಂಟಿಟಿನೂ ಕರೆಕ್ಟಾಗಿದೆ 4 ಜನಕ್ಕೆ, ಮತ್ತು ಅದ್ರ ಥಿಕ್ನೆಸ್ಸು ಅಷ್ಟೇ ನೋಡಿ. ನೀರು ಹಾಕಿದ್ದೀನಿ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಚಪಾತಿಗಂತೂ ಸಾಗು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಅದರ ಸ್ಟ್ರೆಚ್ಚರೇ ತುಂಬಾ ಚೆನ್ನಾಗಿದೆ. ಇದನ್ನು ನನಗೆ ಹಾಕಿ ರೆಡಿ ಮಾಡಿದೆ. ಇವಾಗ ನಮ್ಮ ಮನೆಯವರಿಗೂ ರೆಡಿ ಮಾಡ್ತಾ ಇದ್ದೀನಿ, ಅವರಿಗೂ ಅಷ್ಟೇ ಚಪಾತಿ ಮತ್ತು ಸಾಗು. ನೋಡಿ ಸಾಗು ನೋಡಿದ್ರಂತೂ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿನಿದೆ, ಟೇಸ್ಟು ಅಷ್ಟೇ. ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಟೇಸ್ಟು ಅದೇ ರೀತಿಯೇ ಇತ್ತು. ಹೋಟೆಲಲ್ಲೆಲ್ಲ ಗೋಡಂಬಿ ಹಾಕಿ ಮಾಡ್ತಾರೆ,
ಆಮೇಲೆ ಇದರಲ್ಲೂ ಅಷ್ಟೇ, ದರ್ಶಿನಿಗಳಲ್ಲೆಲ್ಲ ಅಷ್ಟೇ ಗೋಡಂಬಿ ಹಾಕಿ ಮಾಡ್ತಾರೆ. ನೀವು ಕೂಡ ಗೋಡಂಬಿ ಹಾಕಿ ಮಾಡ್ಬೋದು. ಆದರೆ ನಾನು ಇಲ್ಲಿ ಬಂದು ನಮ್ಮ ಊರಿನಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸಿರೋದ್ರಿಂದ ನಾನು ಇಲ್ಲಿ ಗೋಡಂಬಿ ಬಳಸಿಲ್ಲ. ಆ ಊರುಗಳ ಸೈಡೆಲ್ಲ ಕಡಲೆನೆ ಜಾಸ್ತಿ ಯೂಸ್ ಮಾಡ್ಬೋದು. ಇದು ನೋಡಿ, ಇವಾಗ ನಾನು ನಮ್ಮನೇಲಿ ದಾಲು ಸ್ವಲ್ಪ ದಾಲನ್ನು ಹಾಕಿ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್